ಸರ್ಕಾರದಿಂದ ಪೊಲೀಸರಿಗೆ ದೀಪಾವಳಿಯ ಭರ್ಜರಿ ಉಡುಗೊರೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯ ವೇತನ ಶ್ರೇಣಿಯನ್ನು ರಾಘವೇಂದ್ರ ಹೌರಾದ್ಕರ್ ವರದಿಯಂತೆ ಸರ್ಕಾರವು ಜಾರಿ ಮಾಡಿದೆ ಪೊಲೀಸ್ ಹುತಾತ್ಮ ದಿನದ ಮುನ್ನಾದಿನ ಸರ್ಕಾರ ತಕ್ಷಣ ಜಾರಿಗೆ ಬರುವಂತೆ ಆದೇಶಿಸಲಾಗಿದೆ ಜೊತೆಗೆ ಪರಿಹಾರ ಬತ್ತಿಯನ್ನು ಕೂಡ ಹೆಚ್ಚಿಸಲಾಗಿದೆ ಎರಡ್ ಸಾವಿರದ ಹದಿನಾರರ ಜೂನ್ ಇಪ್ಪತ್ತೊಂದರಂದು ರಾಘವೇಂದ್ರ ಹೌರಾದ್ಕರ್ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಗಿತ್ತು ಸಮಿತಿಯು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ ವರದಿಯನ್ನು ಅನುಷ್ಠಾನಗೊಳಿಸಲು ಸರ್ಕಾರ ನಿರ್ಧರಿಸಿದ್ದು ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಒಂದರಿಂದ ಜಾರಿಗೆ ಬರುವಂತೆ ವೇತನವನ್ನು ಉನ್ನತೀಕರಣಗೊಳಿಸಲಾಗಿದೆ ಸರ್ಕಾರ ಪೊಲೀಸ್ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಯ ಮೇಲಿನ ಕಳಕಳಿಯಿಂದ ಈಗಾಗಲೇ ಪೊಲೀಸ್ ಇಲಾಖೆಯ ಎಲ್ಲಾ ಶ್ರೇಣಿಯ ಸಿಬ್ಬಂದಿಗೆ ಈಗಿರುವ ಕಷ್ಟಪರಿಹಾರ ಭತ್ಯೆಯ ಜೊತೆಗೆ ಹೆಚ್ಚುವರಿ ಒಂದು ಸಾವಿರ ರು ಅನ್ನು ಮಂಜೂರು ಮಾಡಲಾಗಿದೆ ಈ ಕಷ್ಟ ಪರಿಹಾರ ಭತ್ಯೆ ಹೆಚ್ಚಳದಿಂದ ಮಾಸಿಕವಾಗಿ ಹತ್ತು ಪಾಯಿಂಟ್ ಏಳು ಸೊನ್ನೆ ಕೋಟಿ ಹಾಗೂ ವಾರ್ಷಿಕ ನೂರ ಇಪ್ಪತ್ತೆಂಟು ಪಾಯಿಂಟ್ ಮೂರು ಎಂಟು ಕೋಟಿ ಹೆಚ್ಚುವರಿಯಾಗಿ ಸರ್ಕಾರ ಖರ್ಚು ಭರಿಸಬೇಕಾಗುತ್ತದೆ ಭಾರತ ಅಮೆರಿಕ ರಕ್ಷಣಾ ದೇಶಗಳ ನಡುವಣ ದ್ವಿಪಕ್ಷೀಯ ರಕ್ಷಣಾ ವಹಿವಾಟು ಗಟ್ಟಿಯಾಗುತ್ತಿದೆ ಭಾರತ ಮತ್ತು ಅಮೆರಿಕ ನಡುವಣ ರಕ್ಷಣಾ ಸಂಬಂಧ ಮತ್ತಷ್ಟುಬಲಗೊಳ್ಳುತ್ತಿದ್ದು ಈ ವರ್ಷ ದ್ವಿಪಕ್ಷೀಯ ರಕ್ಷಣಾ ವಹಿವಾಟು ಹದಿನೆಂಟು ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ ಇದೆ ವಾಷಿಂಗ್ಟನ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಕ್ಷಣಾ ಇಲಾಖೆಯ ಅಧೀನ ಕಾರ್ಯದರ್ಶಿ ಎಲ್ ಎನ್ ಎಮ್ಲಾಡ್ ಭಾರತ ಮತ್ತು ಅಮೆರಿಕ ನಡುವಣ ರಕ್ಷಣಾ ಬಾಂಧವ್ಯ ಹಿಂದೆಂದಿಗಿಂತಲೂ ಹೆಚ್ಚು ಸದೃಢವಾಗುತ್ತಿದೆ ಸೇನಾ ಸಹಕಾರ ಮತ್ತು ರಕ್ಷಣಾ ಸಂಬಂಧ ಗಟ್ಟಿಯಾಗುತ್ತಿದೆ ಎಂದು ಹೇಳಿದರು ಎರಡ್ ಸಾವಿರದ ಎಂಟರಲ್ಲಿ ಈ ಎರಡು ದೇಶಗಳ ನಡುವಣ ದ್ವಿಪಕ್ಷೀಯ ರಕ್ಷಣಾ ವಹಿವಾಟು ಅತ್ಯಂತ ಕೆಳಮಟ್ಟದಲ್ಲಿತ್ತು ಈ ವರ್ಷಾಂತ್ಯದ ವೇಳೆಗೆ ಹದಿನೆಂಟು ಶತಕೋಟಿ ಡಾಲರ್ಗೆ ಏರುವ ನಿರೀಕ್ಷೆ ಎಂದು ಲಾರ್ಡ್ ಹೇಳಿದರು ರಾಜಧಾನಿ ದೆಹಲಿಯಲ್ಲಿ ಮುಂದಿನ ವಾರ ಒಂಬತ್ತನೇ ಭಾರತ ಅಮೆರಿಕ ರಕ್ಷಣಾ ತಂತ್ರಜ್ಞಾನ ಮತ್ತು ವ್ಯವಹಾರ ಉಪಕ್ರಮ ಅಥವಾ ಡಿಟಿಟಿಐ ಸಮೂಹ ಸಭೆ ನಡೆಯಲಿದ್ದು ಅಮೆರಿಕ ಪರವಾಗಿ ಎಂ ಲಾರ್ಡ್ ಮತ್ತು ಭಾರತ ಪರವಾಗಿ ರಕ್ಷಣಾ ಸಚಿವಾಲಯದ ಭದ್ರತಾ ವಿಭಾಗದ ಕಾರ್ಯದರ್ಶಿ ಅಪೂರ್ವ ಚಂದ್ರ ನೇತೃತ್ವ ವಹಿಸಲಿದ್ದಾರೆ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ದೇಶದಾದ್ಯಂತ ಬ್ಯಾಂಕ್ ಮುಷ್ಕರ ಬ್ಯಾಂಕ್ಗಳ ವಿಲೀನ ವಿರೋಧಿಸಿ ಬ್ಯಾಂಕ್ ಸಂಘಟನೆಗಳು ಇದೇ ಇಪ್ಪತ್ತೆರಡರಂದು ಒಂದು ದಿನದ ಬ್ಯಾಂಕ್ ಮುಷ್ಕರ ಕೈಗೊಳ್ಳಲು ಕರೆ ಕೊಟ್ಟಿವೆ ಬ್ಯಾಂಕ್ಗಳ ವಿಲೀನ ಠೇವಣಿಗಳ ಮೇಲಿನ ಬಡ್ಡಿ ದರ ಇಳಿಕೆ ಕೆಲಸಗಳ ಹೊರಗುತ್ತಿಗೆಯನ್ನು ಖಂಡಿಸಿ ಅಖಿಲ ಭಾರತ ಬ್ಯಾಂಕ್ ಉದ್ಯೋಗಗಳ ಸಂಘ ಹಾಗೂ ಬ್ಯಾಂಕ್ ಉದ್ಯೋಗಿಗಳ ಭಾರತೀಯ ಒಕ್ಕೂಟಗಳು ಕರೆ ನೀಡಿವೆ ಎರಡೂ ಸಂಘಟನೆಗಳು ಕರೆದ ಅಖಿಲ ಭಾರತ ಬ್ಯಾಂಕ್ ಮುಷ್ಕರದಿಂದಾಗಿ ಅಕ್ಟೋಬರ್ ಇಪ್ಪತ್ತೆರಡರಂದು ಬ್ಯಾಂಕಿಂಗ್ ಸೇವೆಗಳಿಗೆ ತೊಂದರೆಯಾಗಬಹುದು ತನ್ನ ಹೆಚ್ಚಿನ ಉದ್ಯೋಗಿಗಳು ಒಕ್ಕೂಟದಲ್ಲಿ ಸದಸ್ಯರಾಗಿಲ್ಲದ ಕಾರಣ ಇದರ ಪರಿಣಾಮ ಕನಿಷ್ಠವಾಗಿರುತ್ತದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಹೇಳಿದೆ ಇತರ ಬ್ಯಾಂಕುಗಳಾದ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಗ್ರಾಹಕರ ಸೇವೆಗಳನ್ನು ಒದಗಿಸುವ ಬಗ್ಗೆ ಕಳವಳ ವ್ಯಕ್ತಪಡಿಸಿವೆ ಉದ್ದೇಶಿತ ಮುಷ್ಕರ ದಿನದಂದು ಶಾಖೆಗಳ ಸುಗಮ ಕಾರ್ಯನಿರ್ವಹಣೆಗೆ ಬ್ಯಾಂಕ್ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಆದಾಗ್ಯೂ ಮುಷ್ಕರವೂ ಶಾಖೆಗಳು ಆರ್ ಕಚೇರಿಗಳ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರಬಹುದು ಎಂದು ಸಿಂಡಿಕೇಟ್ ಬ್ಯಾಂಕ್ ಷೇರು ವಿನಿಮಯ ಕೇಂದ್ರಗಳಿಗೆ ನೀಡಿದ ನೋಟಿಸ್ನಲ್ಲಿ ತಿಳಿಸಿದೆ ಕೃಷ್ಣಾ ಟ್ಯಾಕೀಸ್ ಸಿನಿಮಾ ಚಿತ್ರೀಕರಣ ವೇಳೆ ಅವಘಡ ಅಜಯ್ ರಾವ್ ಅಭಿನಯದ ಕೃಷ್ಣಾ ಟ್ಯಾಕೀಸ್ ಸಿನಿಮಾ ಚಿತ್ರೀಕರಣದ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ ಸಾಹಸ ದೃಶ್ಯದ ಚಿತ್ರೀಕರಣದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಐದು ಬಾರಿ ಪಲ್ಟಿಯಾಗಿ ಬಿದ್ದಿದ್ದು ಅದೃಷ್ಟವಶಾತ್ ಯಾರಿಗೂ ಅಪಾಯವಾಗಿಲ್ಲ ಅಜಯ್ ರಾವ್ ಅಭಿನಯದ ಕೃಷ್ಣಾ ಟ್ಯಾಕೀಸ್ ಸಿನಿಮಾ ಚಿತ್ರೀಕರಣ ಹೆಸರುಘಟ್ಟದಲ್ಲಿ ನಡೆದಿದ್ದು ಸಾಹಸ ದೃಶ್ಯ ಚಿತ್ರೀಕರಣಕ್ಕಾಗಿ ಕಾರ್ ಬಳಸಲಾಗಿದೆ ವೇಗವಾಗಿ ಬಂದ ಕಾರು ಐದು ಬಾರಿ ಪಲ್ಟಿಯಾಗಿ ಬಿದ್ದಿದ್ದು ಯಾರಿಗೂ ಅಪಾಯವಾಗಿಲ್ಲ ಎನ್ನಲಾಗಿದೆ ವಿಜಯ್ ಆನಂದ್ ನಿರ್ದೇಶಿಸಿರುವ ಚಿತ್ರವನ್ನು ಗೋವಿಂದರಾಜ್ ನಿರ್ಮಿಸಿದ್ದಾರೆ ಅಜಯ್ ರಾವ್ ಸಿಂಧು ಲೋಕನಾಥ್ ಅಪೂರ್ವ ಮೊದಲಾದವರು ಅಭಿನಯಿಸಿದ್ದು ಸಸ್ಪೆನ್ಸ್ ಥ್ರಿಲ್ಲರ್ ಕಥಾ ಹಂದರದ ಚಿತ್ರ ಇದಾಗಿದೆ ಎಂದು ಹೇಳಲಾಗಿದೆ ಎಂಎಸ್ ಧೋನಿಯನ್ನು ಅನುಸರಿಸಿದ ರೋಹಿತ್ ಶರ್ಮಾ ಭಾರತ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಅವರು ದಕ್ಷಿಣ ಆಫ್ರಿಕಾ ವಿರುದ್ಧ ಮೂರನೇ ಟೆಸ್ಟ್ ಪಂದ್ಯದ ಪ್ರಥಮ ಇನ್ನಿಂಗ್ಸ್ನಲ್ಲಿ ವೃತ್ತಿ ಜೀವನದ ಆರನೇ ಶತಕ ಪೂರೈಸಿದರು ಇಲ್ಲಿನ ಜೆಎಸ್ಸಿಎ ಕ್ರೀಡಾಂಗಣದಲ್ಲಿ ಭಾರತ ಆರಂಭದಲ್ಲೇ ಪ್ರಮುಖ ಮೂರು ವಿಕೆಟ್ಗಳನ್ನು ಕಳೆದುಕೊಂಡಿತು ಆದರೆ ಒಂದು ತುದಿಯಲ್ಲಿ ನೆಲೆಯೂರಿದ ಹಿಟ್ಮಾನ್ ದಕ್ಷಿಣ ಆಫ್ರಿಕಾ ಬೌಲರ್ಗಳಿಗೆ ಸೆದೆಬಡೆದರು ನೂರ ಮೂವತ್ತೆರಡು ಎಸೆತಗಳಲ್ಲಿ ಎದುರಿಸಿದ್ದ ರೋಹಿತ್ ಶರ್ಮಾ ನೂರ ಒಂದು ರನ್ ಗಳಿಸಿ ವೃತ್ತಿ ಜೀವನದ ಆರನೇ ಹಾಗೂ ಆರಂಭಿಕನಾಗಿ ಒಂದೇ ಟೆಸ್ಟ್ ಸರಣಿಯಲ್ಲಿ ಅತಿ ಹೆಚ್ಚು ಶತಕಗಳು ಸಿಡಿಸಿದ ನಾಲ್ಕನೇ ಬ್ಯಾಟ್ಸ್ಮನ್ ಎನಿಸಿಕೊಂಡರು ಅಗ್ರ ಮೂರು ಸ್ಥಾನಗಳಲ್ಲಿ ಸುನಿಲ್ ಗವಾಸ್ಕರ್ ಇದ್ದಾರೆ ಅಲ್ಲದೆ ಒಂದೇ ಸರಣಿಯಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಆರಂಭಿಕರಿಂದ ಐದು ಶತಕಗಳು ದಾಖಲಾದವು ರೋಹಿತ್ ಶರ್ಮಾ ಮಾಜಿ ನಾಯಕರಾದ ಎಂಎಸ್ ಧೋನಿ ಮತ್ತು ಎಂಎಕೆ ಪಟೌಡಿ ಅವರಂತೆಯೇ ಆರನೇ ಟೆಸ್ಟ್ ಶತಕ ಗಳಿಸಿದ್ದಾರೆ ಧೋನಿ ತೊಂಬತ್ತು ಟೆಸ್ಟ್ ಪಂದ್ಯಗಳಲ್ಲಿ ಆರು ಶತಕಗಳನ್ನು ಗಳಿಸಿದ್ದರೆ ರೋಹಿತ್ ಶರ್ಮಾ ಕೇವಲ ಮೂವತ್ತನೇ ಟೆಸ್ಟ್ ಪಂದ್ಯದಲ್ಲಿ ಈ ಮೈಲಿಗಲ್ಲು ತಲುಪಿದ್ದಾರೆ ಆರಂಭಿಕನಾಗಿ ಬಡ್ತಿ ಪಡೆದ ಮೊದಲನೇ ಸರಣಿಯಲ್ಲಿ ತಾನೆಂದು ನಿರೂಪಿಸಿದ ರೋಹಿತ್ ಶರ್ಮಾ ಟೆಸ್ಟ್ ವೃತ್ತಿ ಜೀವನದಲ್ಲಿ ಎರಡು ಸಾವಿರ ರನ್ ಪೂರ್ಣಗೊಳಿಸಿದರು ಒಟ್ಟಾರೆ ಭಾರತ ನಲವತ್ತಾರು ಓವರ್ಗಳಿಗೆ ಮೂರು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ನಾಲ್ಕು ರನ್ ಗಳಿಸಿದೆ